ರಾಜ್ಯದ ಮಾಜಿ ಮುಖ್ಯಮಂತ್ರಿ, ರೈತರ ಕಣ್ಮಣಿ, ಬಡವರ ಬಂಧುವಾಗಿ ಈ ಸಮಾಜಕ್ಕೆ, ಈ ರಾಜ್ಯಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟಂತ ಧೀಮಂತ ನಾಯಕರಾದಂಥ ಕುಮಾರಣ್ಣನವರು ಇವತ್ತು ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ನಮ್ಮ ಚೆನ್ನೈ ಆಸ್ಪತ್ರೆಯಲ್ಲಿ ಈಗಾಗಲೇ ಯಶಸ್ವಿಯಾಗಿ ಅವರಿಗೆ ಶಸ್ತ್ರಚಿಕಿತ್ಸೆ ಆಗಿದೆ ಅಂತ ತಿಳಿದು ಬಂದಿದೆ. ಅವರು ಈ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಗಳನ್ನು ನಾವೆಲ್ಲ ಸಹ JDS ಮುಖಂಡರು ಮತ್ತು ಎಲ್ಲ ವಿಭಾಗಗಳ ಸ್ನೇಹಿತರುಗಳು ಸಹ ಸೇರಿ ಇವತ್ತು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ಅವರಿಗೆ, ಅವರ ಕುಟುಂಬಕ್ಕೆ, ಅವರಿಗೆ ಹೆಚ್ಚು ಇನ್ನೂ ಆರೋಗ್ಯವನ್ನು ಕೊಟ್ಟು ಈ ರಾಜ್ಯಕ್ಕೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನೀಡುವ ಮುಖಾಂತರ ಅವರು ಈ ರಾಜ್ಯದ ಇನ್ನೊಂದು ಬಾರಿ ಮುಖ್ಯಮಂತ್ರಿಯಾಗಿ ಹಾಗೂ ಅವರ ರಾಜಕಾರಣ ಉಜ್ವಲವಾಗಿರಲಿ, ಜನಸೇವೆಯನ್ನು ಹೇಗೆ ಮಾಡ್ಕೊಂಡು ಬಂದಿದ್ದಾರೆ, ಇನ್ನೂ ಜನರ ಪರವಾಗಿ ಹೆಚ್ಚು ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಆಂಜನೇಯ ಮತ್ತು ಗಣಪತಿ ನೀಡಲಿ, ಎಲ್ಲ ದೇವರುಗಳಿಗೂ ಸಹ ಆಶೀರ್ವಾದವನ್ನು ಮಾಡಲಿ, ಅವರು ಈ ರಾಜ್ಯಕ್ಕೆ ಬಹಳ ಮುಖ್ಯವಾಗಿ ಕೆಲಸವನ್ನು ಮಾಡುವಂಥ ಸುದೀರ್ಘ ಶಕ್ತಿಯನ್ನು ದೇವರು ನೀಡಲಿ ಅಂತ ಹೇಳಿ ನಾವೆಲ್ಲರೂ ಸಹ ಸೇರಿ ಇವತ್ತು ಪೂಜೆಯನ್ನು ನೆರವೇರಿಸಿದ್ದೇವೆ. ನಾವೆಲ್ಲರೂ ಸಹ ಒಂದೇ ಮನಸ್ಸಿನಿಂದ ಇವತ್ತು ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಅವರು ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆಗಳನ್ನು ಈ ರಾಜ್ಯ ಜನತೆ ಗಮನಿಸ್ತಾ ಇದ್ದಾರೆ, ಅದನ್ನು ಸ್ಮರಿಸ್ತಾ ಇದ್ದಾರೆ. ಅವರ ಕೊಡುಗೆ ಬಹಳ ಮುಖ್ಯವಾಗಿ ಬೇಕಾಗಿದೆ. ಅವರು ಬೇಗ ಗುಣಮುಖರಾಗಿ ಬಂದು ಈ ಚುನಾವಣೆಗಳನ್ನು ಎದುರಿಸಿ ಈ ರಾಜ್ಯದಲ್ಲಿ ಹೆಚ್ಚು ಯಶಸ್ವಿಯನ್ನು ಗಳಿಸ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.